हाय फ्रेंड्स वेलकम टू फ्यूशन कार्ट ना इवत्तु ब्रश कटर बगे तिळ्कोळ्ळोण हागे नावु इल्लि मनेगे ओंदु ब्रश कटर पर्चेस माडिदेवे अदन्नु याव तर प्रोसेसिंग इदे ಅದರಿಂದ ಏನೆಲ್ಲ ಉಪಯೋಗ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಹಾಗೆ ಅದರಲ್ಲಿ ಕೆಲವು ಟೂಲ್ಸ್ ಎಲ್ಲ ಇದೆ ಅದನ್ನು ಯಾವ ತರ ಕನೆಕ್ಟ್ ಮಾಡೋದು ಆನಂತರ ಅದರಲ್ಲಿ ಟಿಲ್ಲರ್ ಸಣ್ಣ ಒಂದು ಟಿಲ್ಲರ್ ಅನ್ನು ಕನೆಕ್ಟ್ ಮಾಡ್ಕೊಂಡು ವರ್ಕ್ ಮಾಡಕಾಗುತ್ತೆ ಅದೇ ಗ್ರಾಸ್ ಕಟ್ಟಿಂಗ್ ಮಾಡಕ್ಕೂ ಆಗುತ್ತೆ ಮತ್ತೆ ಸ್ವಲ್ಪ ದಪ್ಪಗಿರುವಂತ ಒಂದು ಮರ ಸ್ವಲ್ಪ ದಪ್ಪಗಿರುವಂತ ಗಿಡವನ್ನು ಕಟ್ ಮಾಡಕಾಗುತ್ತೆ ಅದಕ್ಕೆ ಬೇರೆ ಬೇರೆ ಟೂಲ್ಸ್ ಇದೆ ಅದನ್ನು ಯಾವ ತರ ಕನೆಕ್ಟ್ ಮಾಡೋದು ಹಾಗೆ ಯಾವ ತರ ವರ್ಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ಜಾಗ್ವಾರ್ ಕಂಪನಿ ಇದು ಬ್ರಷ್ ಕಟರ್ ನಾವು ಇದನ್ನು ಯಾವ ತರ ಆಪರೇಟ್ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೆ ಇವಾಗ ಬ್ರಷ್ ಕನೆಕ್ಟ್ ಮಾಡಿಲ್ಲ ಅದೇ ಈ ಬ್ರಷ್ ಅನ್ನು ಯಾವ ತರ ಇದಕ್ಕೆ ಕನೆಕ್ಟ್ ಮಾಡುವಂತದ್ದು ಅಂತ ನೋಡೋಣ ಅದೇ ಈ ಟೂಲ್ ಅನ್ನು ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ವರ್ಕ್ ಮಾಡಕಾಗುತ್ತೆ ಅದೇ ಅದು ಟಿಲ್ಲರ್ ಹೀಗೆ ಮೂರು ಟೂಲ್ ಬರುತ್ತೆ ಇದಕ್ಕೆ ಅದನ್ನು ಯಾವ ತರ ಕನೆಕ್ಟ್ ಮಾಡ್ಕೊಂಡು ಏನೆಲ್ಲ ವರ್ಕ್ ಮಾಡಕಾಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ನೋಡೋಣ ಮೊದಲಿಗೆ ನಾವು ಇದನ್ನು ಸೆಟ್ ಮಾಡೋದು ಯಾವ ತರ ಅಂತ ಹೇಳಿ ನೋಡೋಣ ಇದನ್ನ ಇದರ ಒಳಗಡೆ ಇಟ್ಕೊಂಡು ಇಲ್ಲಿ ಕನೆಕ್ಟ್ ಮಾಡಕಿದೆ ಅದಕ್ಕಿಂತ ಮುಂಚೆ ಇದು ನಮಗೆ ಕಂಪನಿ ಅವರೇ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ 3 ಮೀಟರ್ ಪ್ಲಾಸ್ಟಿಕ್ ರೋಪ್ ಇದೆ ಅದನ್ನ ಅವರು ಬೈಂಡ್ ಮಾಡಿ ಕೊಟ್ಟಿದ್ದಾರೆ ಇದನ್ನ ಯಾವ ತರ ಬೈಂಡ್ ಮಾಡಬೇಕು ಅಂದ್ರೆ ಒಂದು ಚಿಕ್ಕದು ಇನ್ನೊಂದು ಸ್ವಲ್ಪ ಉದ್ದ ಇಟ್ಕೊಂಡು ಬೈಂಡ್ ಮಾಡಬೇಕು ನೋಡಿ ಈ ತರ ಇರಬೇಕು ಇದನ್ನು ಸರಿಯಾಗಿ ಅರ್ಧ ಈ ತರ ಮಡಿಸಿಕೊಂಡು ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡುವಂತದ್ದು ಇಲ್ಲಿ ಒಂದು ಗ್ಯಾಪ್ ಇದೆ ಕಾಣುತ್ತೆ ನೋಡಿ ಇಲ್ಲಿ ಕೆಳಗಡೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ನಾನು ಇದನ್ನ ಈಗ ಓಪನ್ ಮಾಡಿ ತೋರಿಸಲ್ಲ ನಿಮಗೆ ಇದನ್ನ ಈ ತರ ಒಮ್ಮೆ ಓಪನ್ ಮಾಡಿದ್ರೆ ಸ್ವಲ್ಪ ಕಷ್ಟ ಇದೆ ಹೀಗೆ ಸುಂದ್ಕೊಂಡು ಬಂದು ಈ ತರ ಬರುತ್ತೆ ಇಲ್ಲಿ ಇದಕ್ಕೆ ಲಾಕ್ ಇದೆ ನೋಡಿ ಇಲ್ಲಿ ಲಾಕ್ ಇದೆ ಹಾಗೆ ಇಲ್ಲಿ ಇನ್ನೊಂದು ಲಾಕ್ ಇದೆ ಇಲ್ಲಿ ಇದು ಟೈಟ್ ಮಾಡ್ಕೊಂಡು ಈ ತರ ಲಾಕ್ ಮಾಡಿಬಿಟ್ಟು ಇದಕ್ಕೆ ಇದನ್ನ ಕನೆಕ್ಟ್ ಮಾಡಬೇಕು ಇದಕ್ಕೆ ಈ ತರ ಕನೆಕ್ಟ್ ಮಾಡ್ಕೊಂಡು ಇದನ್ನು ಇಲ್ಲಿ ಔಟ್ ಸೈಡ್ ತಗೊಳ್ಳಬೇಕು ಹೀಗೆ ಇದು ಇಲ್ಲಾಗಿ ತೆಗೆಯುವಂತದ್ದು ಈ ತರ ಇದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು ಈ ಪ್ಲಾಸ್ಟಿಕ್ ರೋಪ್ ಅನ್ನು ಇದಕ್ಕೆ ಇಲ್ಲಿ ಕನೆಕ್ಟ್ ಮಾಡೋದು ಹೇಗೆ ಅಂತ ನೋಡಿ ಈ ಸ್ಪ್ರಿಂಗ್ ಒಳಗಡೆ ಇದನ್ನು ಹಾಕೊಂಡು ಈ ಪೋರ್ಷನ್ ಇಲ್ಲಿ ಬರಬೇಕು ಆನಂತರ ಪ್ರೆಸ್ ಮಾಡುವಂತದ್ದು ಇಲ್ಲಿ ಲಾಕ್ ಇದೆ ಇಲ್ಲಿ ಲಾಕ್ ಇದೆ ಈ ಲಾಕ್ ಲಿಪಿಗೆ ಪ್ರೆಸ್ ಮಾಡಬೇಕು ಇವಾಗ ಇದು ಲಾಕ್ ಆಯಿತು ಇನ್ನು ನಾವು ಬ್ರಷ್ ಕಟರ್ ಅನ್ನು ಯೂಸ್ ಮಾಡಬಹುದು ಇದು ರಿಮೂವ್ ಮಾಡೋದು ಯಾವ ತರ ಅಂದ್ರೆ ಇದೇ ತರ ಪ್ರೆಸ್ ಮಾಡ್ಕೊಂಡು ಇದನ್ನು ರಿಮೂವ್ ಮಾಡುವಂತದ್ದು ಈ ಪ್ಲಾಸ್ಟಿಕ್ ರೋಪ್ ನಿಮಗೆ ಈ ಬಾಕ್ಸ್ ಅನ್ನು ಆವಾಗ ಆವಾಗ ರಿಮೂವ್ ಮಾಡಬೇಕು ಅಂತ ಹೇಳಿ ಇಲ್ಲ ಇದರಲ್ಲಿ ಆಲ್ಮೋಸ್ಟ್ ಒಂದು 3 ಮೀಟರ್ ಅಷ್ಟು ಇದೆ ಇದು ಕಟ್ ಆದ ಮೇಲೇನೆ ನೆಕ್ಸ್ಟ್ ಇದನ್ನು ರಿಮೂವ್ ಮಾಡಿದ್ರೆ ಸಾಕು ಇನ್ ಕೇಸ್ ಬೇರೆ ಬ್ರಷ್ ಅನ್ನು ಯೂಸ್ ಮಾಡಬೇಕು ಅಂತಂದ್ರೆ ಮಾತ್ರ ಬೇರೆ ಬ್ರಷ್ ಅನ್ನು ಇಂಥ ಬ್ರಷ್ ಅನ್ನು ಮಾತ್ರ ಯೂಸ್ ಮಾಡಬೇಕು ಅಂದರೆ ಇದನ್ನು ರಿಮೂವ್ ಮಾಡಬೇಕು ಅದಲ್ಲ ಇದು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡಬೇಕು ಅಂತೇಳಿ ಇಲ್ಲ ನಾವಿವಾಗ ಈ ಟೂಲನ್ನು ರಿಮೂವ್ ಮಾಡೋಣ ರಿಮೂವ್ ಮಾಡಿ ಬ್ರಷ್ ಅನ್ನು ಕನೆಕ್ಟ್ ಮಾಡಬೇಕು ಇದನ್ನು ಕನೆಕ್ಟ್ ಮಾಡೋದು ಯಾವ ತರ ಅಂತೇಳಿ ನಾನು ನಿಮಗೆ ಹೇಳಿಕೊಡ್ತೇನೆ ಇದಾದ್ಮೇಲೆ ಈ ಟಿಲ್ಲರ್ ಅನ್ನು ಕನೆಕ್ಟ್ ಮಾಡೋದನ್ನು ಫಸ್ಟಿಗೆ ತಿಳ್ಕೊಳ್ಳೋಣ ನಾವು ಫಸ್ಟ್ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ರಿಮೂವ್ ಮಾಡಬೇಕು ಈ ಎಲ್ಲಂಕಿ ಟೂಲನ್ನು ಯೂಸ್ ಮಾಡಿಕೊಂಡು ಇಲ್ಲೊಂದು ಹೋಲ್ ಕಾಣುತ್ತೆ ನೋಡಿ ಇಲ್ಲಿ ಒಳಗಡೆನೂ ಒಂದು ಹೋಲ್ ಇದೆ ಆ ಹೋಲು ಇಲ್ಲಿ ಲಾಕ್ ಆದಮೇಲೆ ಆಂಟಿ ಡೈರೆಕ್ಷನಲ್ಲಿ ರೊಟೇಟ್ ಮಾಡಬೇಕು ಈ ಲಾಕ್ ಹಾಕಿಲ್ಲ ಅಂತಂದ್ರೆ ನಿಮಗೆ ಇದು ರಿಮೂವ್ ಮಾಡಕ್ಕೆ ಬರಲ್ಲ ಈ ತರ ಇದು ರಿಮೂವ್ ಆಗಿ ಬಂತು ಇನ್ನು ನಾವು ಈ ಟೂಲನ್ನು ಕನೆಕ್ಟ್ ಮಾಡೋದು ಯಾವ ತರ ಅಂತ ಹೇಳಿ ನೋಡೋಣ ಇದು ನೀವು ರಿಮೂವ್ ಮಾಡಬೇಕಾದ್ರೆ ಇಲ್ಲಿ ಗೇರ್ ಬಾಕ್ಸ್ ಎಲ್ಲ ಇದೆ ಅದಷ್ಟು ಕೇರ್ ಮಾಡ್ಕೊಳ್ಳಿ ಇದು ಯಾವ ತರ ಇತ್ತು ಅದನ್ನು ನೋಡ್ಕೋಬೇಕು ಇದು ಈ ತರ ಇತ್ತು ಇಲ್ಲಿ ಗೇರ್ ಬಾಕ್ಸ್ ಇದೆ ಒಳಗಡೆ ಈ ತರ ಇದನ್ನು ರಿಮೂವ್ ಮಾಡಿ ಬ್ರಷ್ ಕಟರ್ ಬ್ಲೇಡ್ ಅನ್ನು ಕನೆಕ್ಟ್ ಮಾಡಬೇಕಾದ್ರೆ ಈ ಟೂಲ್ ಏನಿದೆ ಇದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿಲ್ಲ ಇದನ್ನು ಈ ತರನೇ ಇಟ್ಕೊಂಡು ಈ ಜಾಗಕ್ಕೆ ಮೊದಲಿಗೆ ಈ ಥ್ರೆಡ್ ಇದೆ ನೋಡಿ ಅಲ್ಲಿಗೆ ಬ್ಲೇಡ್ ಇಡುವಂಥದ್ದು ಹೀಗೆ ಆನಂತರ ಈ ಇದನ್ನು ತೋರಿಸಿ ಜಸ್ಟ್ ಇದು ಫಸ್ಟಿಗೆ ಹಾಕುವಂಥದ್ದು ಆಮೇಲೆ ಇದು ಆಮೇಲೆ ಇದು ಇದನ್ನು ಫಸ್ಟಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಈ ಥರ
ಈ ಲಾಕ್ ಹೀಗೇನೇ ಇರಲಿ. ಆನಂತರ ಇದನ್ನ ಹಾಕಬೇಕು ಈ ತರ ನೋಡ್ಕೊಳ್ಳಿ. ಕನೆಕ್ಟ್ ಮಾಡಬೇಕಾದ್ರೆ ಇದು ಆಂಟಿ ಡೈರೆಕ್ಷನ್ ಥ್ರೆಡ್ ಇರುವಂತದ್ದು ಈ ತರ ಈ ತರ ಟೈಟ್ ಮಾಡ್ಕೊಂಡು ಯೂಸ್ ಮಾಡುವಂತದ್ದು. ಈ ಟೂಲು ಇದರಲ್ಲೇ ಪರ್ಚೇಸ್ ಮಾಡೋಕ್ಕೆ ಸಿಗುತ್ತೆ ಅಂದರೆ ಅವ್ರ ಜೊತೆ ಕೊಡ್ತಾರೆ. ಇದನ್ನು ನಾವು ಈಗ ಹಾಕ್ಕೊಂಡು ಟೈಟ್ ಮಾಡುವಂಥದ್ದು. ಈ ಲಾಕ್ ಇಲ್ಲೇ ಇಟ್ಕೊಳ್ಳಿ, ಇಲ್ಲಾದರೆ ಟೈಟ್ ಆಗಲ್ಲ ಅದು ಕರೆಕ್ಟ್. ಟೈಟ್ ಆಯಿತು. ನೆಕ್ಸ್ಟ್ ನೀವು ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಇಂಥ ಒಂದು ಮರದ ತುಂಡಿನ ಮೇಲೆ ಈ ಥರ ಇಟ್ಕೊಂಡು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಇನ್ ಕೇಸ್ ಇಲ್ಲೆಲ್ಲಿ ಆದರೂ ರೇಸ್ ಹಾಕ್ಕೊಂಡು ಆಟೋಮೆಟಿಕ್ ಇದು ರೊಟೇಟ್ ಆಗೋಕ್ಕೆ ಚಾನ್ಸ್ ಇದೆ. ಹಾಗೆ ಅದು ಹಾಗೆ ಈ ಅಡ್ಡ ಇಟ್ಕೊಂಡ್ರೆ ರಿಸ್ಕ್. ಈ ಥರನೇ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ನಾವಿನ್ನು ಈ ಟಿಲ್ಲರನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಟಿಲ್ಲರ್ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ಆನಂತರ ಎಲ್ಲವನ್ನು ವರ್ಕ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಫಸ್ಟ್ ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಬೇಕಾದ್ರೆ ಇದು ಲಾಕ್ ಹಾಕ್ಕೊಂಡು ರಿಮೂವ್ ಮಾಡುವಂಥದ್ದು. ನಾವು ಇವಾಗ ಇಲ್ಲಿರೋ ಪೋರ್ಷನ್ ಅನ್ನು ರಿಮೂವ್ ಮಾಡಬೇಕು. ಅದಕ್ಕೋಸ್ಕರ ಈ ಥ್ರೆಡ್ಡನ್ನು ಲೂಸ್ ಮಾಡಬೇಕು. ಈ ಥ್ರೆಡ್ಡನ್ನು ಕೂಡ ಲೂಸ್ ಮಾಡಬೇಕು. ಈ ನಟ್ ನೋಡಿ, ಇದನ್ನು ರಿಮೂವ್ ಮಾಡಿ ಆಯಿತು. ಈ ಇಲ್ಲಿ ಗ್ರೀಸ್ ಏನಿದೆ ನೋಡಿ, ಆ ಗ್ರೀಸ್ ಹಾಕಬೇಕಾದ್ರೆ ಈ ಎಲ್ಲಂಕಿಯನ್ನು ಓಪನ್ ಮಾಡಿಕೊಂಡು ಇಲ್ಲಿ ಓಪನ್ ಮಾಡಿ ಗ್ರೀಸ್ ಹಾಕುವಂಥದ್ದು. ಆವಾಗ ಈ ಪೋರ್ಷನಿಗೂ ಗ್ರೀಸ್ ಆಗುತ್ತೆ, ಇಲ್ಲಿಗೂ ಗ್ರೀಸ್ ಆಗುತ್ತೆ. ಇದು ಒಳಗಡೆ ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಗ್ರೀಸಿಂಗ್ ಮಾಡಬೇಕಾದ್ದು ಇಲ್ಲಿ ಇದು ಇದು ಇದೆರಡು ಓಪನ್ ಮಾಡಿ ಇಲ್ಲಿ ಗ್ರೀಸಿಂಗ್ ಮಾಡಬೇಕು. ಇದು ಗ್ರೀಸಿಂಗ್ ಮಾಡಬೇಕಾದ್ರೆ ನಾವು ಮೆಡಿಕಲಲ್ಲಿ ಸಿರಂಜಿ ಎಲ್ಲ ಇದೆಯಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಗ್ರೀಸಿಂಗ್ ಮಾಡ್ಬೋದು. ಅದು ಪ್ರೆಸ್ ಮಾಡಿದಾಗ ಇದರೊಳಗಡೆ ಗ್ರೀಸಿಂಗ್ ಹೋಗುತ್ತೆ. ಅಲ್ಲ, ನನಗೆ ಗ್ರೀಸ್ ಪಂಪನ್ನು ಅದನ್ನು ಕೂಡ ಯೂಸ್ ಮಾಡಿಕೊಂಡು ಗ್ರೀಸಿಂಗ್ ಮಾಡ್ಬೋದು. ಮ್ಯಾಕ್ಸಿಮಮ್ 7 ಅವರ್ಸಿಗೆ ಒಮ್ಮೆ ಗ್ರೀಸಿಂಗ್ ಮಾಡೋದು ಒಳ್ಳೆಯದು. ನಮ್ಮ ಮಿಷನರಿ ಬಾಳ್ವಿಕೆಗೋಸ್ಕರ ಇದನ್ನು ಹೇಳುವಂಥದ್ದು. ಮ್ಯಾಕ್ಸಿಮಮ್ ಒನ್ ವೀಕ್ ನೀವು ಹೇಗೆ ಯೂಸ್ ಮಾಡ್ತೀರಿ ಅದರ ಆ ಥರ ಒಂದು ರಫ್ ಆಗಿದ್ದರೆ ಆವಾಗ ಗ್ರೀಸ್ ಮಾಡಿಕೊಂಡು ಯೂಸ್ ಮಾಡಿ. ನೆಕ್ಸ್ಟ್ ಟಿಲ್ಲರನ್ನು ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲಿದವರು ಹೊಸತಾದ್ರಿಂದ ಇದು ಒಂದು ಸೀಲಲ್ಲೆಲ್ಲ ಬಂದಿದೆ. ಈ ಸೀಲೆಲ್ಲ ರಿಮೂವ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಲಾಕ್ ಇದೆಯಲ್ಲ ನೋಡಿ, ಇದು ಈ ಪೋರ್ಷನ್ ಇಲ್ಲಿ ಸಿಗಬೇಕು. ಇದು ಲೂಸ್ ಮಾಡಿಬಿಟ್ಟು ಇದನ್ನು ಈ ಥರ ಕನೆಕ್ಟ್ ಮಾಡುವಂಥದ್ದು. ಕೊಂಚ ಲೂಸ್ ಮಾಡಿದರೆ ಒಳ್ಳೆಯದು. ಇದು ಹೊಸತಾದ್ರಿಂದ ಸ್ವಲ್ಪ ಟೈಟ್ ಇದೆ ಅನಿಸುತ್ತೆ. ಇದು ನಾವು ಇದರವರೆಗೆ ಯೂಸ್ ಮಾಡಲಿಲ್ಲ ಅಲ್ಲ, ಆ ಕಾರಣದಿಂದ ಇದು ಸ್ವಲ್ಪ ಟೈಟ್ ಇದೆ. ನೋಡಿ, ಇದೀಗ ಸ್ವಲ್ಪ ಅಗಲ ಆಯಿತು. ಇಲ್ಲಿ ಇದು ಲಾಕ್ ಆಗುವಂಥದ್ದು. ಈ ಸ್ಕ್ರೂ ಏನಿದೆ ನೋಡಿ, ಇಲ್ಲಿ ಒಳಗಡೆ ಕಾಣಿಸ್ತಾ ಇದೆ. ಇಲ್ಲಿ ಇದು ಈ ಹೋಲ್ ಇದೆಯಲ್ಲ, ಈ ಹೋಲಿಗೆ ಇಲ್ಲಿ ಈ ಸ್ಕ್ರೂ ಲಾಕ್ ಆಗುವಂಥದ್ದು ಕಾಣಿಸ್ತಾ ಇದೆಯಾ? ಒಳಗಡೆ ಸ್ಕ್ರೂ ಈ ಹೋಲಿಗೆ ಲಾಕ್ ಆಗಬೇಕು. ಇನ್ನು ಇದನ್ನು ಇನ್ಸರ್ಟ್ ಮಾಡೋಣ. ಇದು ಇನ್ಸರ್ಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಟೀತ್ ಇದೆಯಲ್ಲ, ಇದು ಗೇರ್ ಬಾಕ್ಸ್ ಥರ ವರ್ಕ್ ಆಗುತ್ತೆ. ಇದರ ಒಳಗಡೆಯೂ ಅದೇ ಥರ ಟೀತ್ ಇದೆ.
ಇದು ಇನ್ ಕೇಸ್ ಎಲ್ಲಾದರೂ ಇದು ಕರೆಕ್ಟಾಗಿ ಕೂರಲಿಲ್ಲ ಅಂತಂದರೆ ಜಸ್ಟ್ ಒಮ್ಮೆ ಇಂಜಿನ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಇದು ಕರೆಕ್ಟಾಗಿ ಸೆಟ್ ಆಗಲ್ಲ. ಇದು ಸೆಟ್ ಆಗಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಸ್ಕ್ರೂ ಈ ಹೋಲ್ಗಡೆ ರೀಚ್ ಆಗಬೇಕು. ಇದು ರೀಚ್ ಆಗಲಿಲ್ಲ ಅಂತಂದರೆ ಸೆಟ್ ಆಗಲಿಲ್ಲ ಅಂತ ಅರ್ಥ. ಇದು ಇವಾಗ ಹೋಗ್ತಾ ಇಲ್ಲ, ಇವಾಗ ಹೋಯಿತು. ಇದು ಸೆಟ್ ಆಯ್ತಾ ಅಂತೇಳಿ ಚೆಕ್ ಮಾಡೋದು ಹೇಗೆ ಅಂತಂದರೆ ನಾವು ಸ್ಟಾರ್ಟ್ ಮಾಡಿ ಚೆಕ್ ಮಾಡಬೇಕು. ಇವಾಗ ಜಸ್ಟ್ ಒಮ್ಮೆ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಇಲ್ಲಿ ಹ್ಯಾಂಡಲ್ ಬಾರ್ ಕನೆಕ್ಟ್ ಮಾಡಿಲ್ಲ ನಾವು, ಅದು ಕನೆಕ್ಟ್ ಮಾಡ್ತೀನಿ ನೆಕ್ಸ್ಟ್. ಇವಾಗ ಜಸ್ಟ್ ಅದು ಸ್ಟಾರ್ಟ್ ಮಾಡಿ ಚೆಕ್ ಮಾಡಬೇಕು. ಇಂಜಿನ್ ಸ್ಟಾರ್ಟ್ ಮಾಡೋ ಮುಂಚೆ ಪೆಟ್ರೋಲ್ ಹಾಕೋಬೇಕು. ಪೆಟ್ರೋಲ್ ಯಾವ ಥರ ಹಾಕಬೇಕು ಅಂದರೆ 1 ಲೀಟ್ರ್ ಪೆಟ್ರೋಲಿಗೆ 40 ml ಆಯಿಲ್ ಮಿಕ್ಸ್ ಮಾಡ್ಕೋಬೇಕು. 1 ಲೀಟ್ರ್ ಪೆಟ್ರೋಲಿಗೆ 40 ml ಆಯಿಲ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕುವಂಥದ್ದು. ಇದು ಯಾಕೆ ಹಾಕೋದಂತಂದರೆ ಇಂಜಿನ್ ಆಯಿಲ್ ಇಲ್ಲ, ಇದಕ್ಕೆ ಇಂಜಿನ್ ಆಯಿಲ್ ಇಲ್ಲದ ಕಾರಣ ಪೆಟ್ರೋಲಿಗೆ ಆಯಿಲ್ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಇದಕ್ಕೆ ಆಲ್ರೆಡಿ ಪೆಟ್ರೋಲ್ ಹಾಕಿದ್ದೀವಿ ನಾವು, ಇನ್ನೂ ಪೆಟ್ರೋಲ್ ಹಾಕಲ್ಲ. ಇವಾಗ ತುಂಬ ಪೆಟ್ರೋಲ್ ಇದ್ದರೆ ವೆಯ್ಟ್ ಆಗುತ್ತೆ, ಎಷ್ಟು ಬೇಕೋ ಅಷ್ಟು ಅಷ್ಟೇ ಪೆಟ್ರೋಲ್ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇದು ಸ್ಟಾರ್ಟ್ ಮಾಡೋದು ಹೇಗಂದರೆ ಕಮ್ ಇಲ್ಲಿ ಒಂದು ರಬ್ಬರ್ ಪಂಚ್ ಇದೆ, ಈ ಪಂಚನ್ನು 2-3 ಸಲ ಪ್ರೆಸ್ ಮಾಡಬೇಕು. ಇದೇನಂತಂದರೆ ಏರ್ ರಿಮೂವ್ ಮಾಡುವಂಥದ್ದು. ಇಲ್ಲಿ ಪಂಚ್ ಏರ್ ರಿಮೂವ್ ಆದಮೇಲೆ ಇದು ಒಂದು 2-3 ಸಾರಿ ಪಂಪ್ ಮಾಡಿದಾಗ ಪೆಟ್ರೋಲ್ ಇಂಜಿನ್ ಒಳಗಡೆ ಹತ್ತುತ್ತೆ. ಆನಂತರ ಈ ಚೋಕ್ ಏನಿದೆ ಇದನ್ನು ಮೇಲ್ಗಡೆ ಮಾಡಿಕೊಂಡು ನೋಡಿ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂದರೆ ಜಸ್ಟ್ ಚೋಕ್ ಮೇಲ್ಗಡೆ, ಆನಂತರ ಜಸ್ಟ್ ಒಂದು ಫುಲ್ಲು. ಇವಾಗ ಇದು ಸ್ಟಾರ್ಟ್ ತಗೊಂಡಿತ್ತು. ಈ ಸ್ವಿಚ್ ಆನ್, ಈ ಸ್ವಿಚ್ ಆನ್ ಬೇಕು. ಇದು ಸ್ಟಾಪಲ್ಲಿದೆ, ಇದು ಆನ್ ಬೇಕು. ಇದು ಕನೆಕ್ಟ್ ಆಗಿದೆ. ಆಫ್ ಮಾಡೋದು ಈ ಸ್ವಿಚ್ ಮೇಲ್ಗಡೆ, ಈ ಸ್ವಿಚ್ ಮೇಲ್ಗಡೆ ಮಾಡಿದ್ರೆ ಆಫ್ ಆಯಿತು. ಈಗ ತಿರುಗ್ತಾ ಇದೆ ಅಂತೇಳಿ ಕನ್ಫರ್ಮ್ ಆಯಿತು. ಇಲ್ಲಿರುವ ನೆಟ್ಟನ್ನೆಲ್ಲ ಟೈಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ ಥರ ವರ್ಕ್ ಮಾಡೋದು ಅಂತೇಳಿ ನೋಡೋಣ. ಇವಾಗ ಹ್ಯಾಂಡಲ್ ಬಾರ್ ಕನೆಕ್ಟ್ ಮಾಡೋಣ. ಎಲ್ಲಂಕಿ ಯೂಸ್ ಮಾಡಿಕೊಂಡು ಹ್ಯಾಂಡಲ್ ಬಾರ್ ಕನೆಕ್ಟ್ ಮಾಡೋವಂಥದ್ದು. ಏನಿದ್ರು ಇದು ನಮಗೆ ಆಕ್ಸಿಲೇಟರ್ ಸೈಡ್ ರೈಟ್ ಸೈಡ್ ಇರಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ನೀವು 1 ತಿಂಗಳು ಅಥವಾ 2 ತಿಂಗಳು ಇಂಜಿನನ್ನು ಹಾಗೆ ಇಡೋದಾಗಿದ್ದರೆ ಈ ಟ್ಯಾಂಕಿನ ಖಾಲಿ ಮಾಡಿಕೊಂಡು ಇಡಬೇಕು ಅಂತ ಹೇಳ್ತಾರೆ. ಪೆಟ್ರೋಲ್ ಟ್ಯಾಂಕಿಲಿ ಪೆಟ್ರೋಲ್ ಇದ್ದುಕೊಂಡು ಈ ಇಂಜಿನನ್ನು ಹಾಗೆ ಲಾಂಗ್ ಟೈಮ್ ಇಡಬೇಡಿ. 1-2 ವಾರ ಓಕೆ, ಜಾಸ್ತಿ ದಿನ ಯೂಸ್ ಮಾಡದೆ ಈ ಮಿಷನನ್ನು ಇಡೋದಾಗಿದ್ದರೆ ಪೆಟ್ರೋಲ್ ಟ್ಯಾಂಕಿಯಲ್ಲಿ ಯಾವುದೇ ರೀತಿಯ ಪೆಟ್ರೋಲನ್ನು ಇಟ್ಕೊಂಡು ಇಟ್ಕೋಬೇಡಿ.
ब्रश् कटर हैंडल ब्याग इतर हाकोदे पोर्शन इको हाकु नोड़ी हे सेफ्टी जैकेट हेलमेट आन शू अदेला हाकोली नानी होसतागि पर्चेस बेरे यावदु सेफ्टी टूल्स पर्चेस इन नानु वर्क इंप्रूव आदमेले सेफ्टी टूल्स पर्चेस इवग आदष्टु केर माड्कोंडु निमगे वीडियो माडोकोस्कर इदन्नु तोरिस्ता इदीनि इन्नु इदन्नु याव तर ह्यांग माडोदु अंत हेळि नोडोण इल्लि नोडि इल्लि हुक् इदे हुक् अन्नु इल्लि ह्यांग माडुवंतद्दु ಇದಕ್ಕೆ ಹ್ಯಾಂಗ್ ಮಾಡುವಂತದ್ದು ಈ ತರ ಹ್ಯಾಂಗ್ ಮಾಡಿ ಹೀಗೆ ವರ್ಕ್ ಮಾಡಬೇಕು ಕಸೆ ಕಾಯ್ತೇನೆ ನಾವು ಇದನ್ನ ಅಗೆದುಕೊಂಡು ಈ ತರ ರಿವರ್ಸ್ ಬರಬೇಕು ಹೀಗೆ ಮೊದಲಿಗೆ ಸ್ಟಾರ್ಟ್ ಮಾಡ್ತೀನಿ ಜಾಗುವರ್ ಬ್ರಷ್ ಕಟರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿ ನೀವು ನಿಮ್ಮ ಕಣ್ಣಾರೆ ನೋಡಿದ್ರಲ್ಲ ನಿಮಗೆ ಒಂದು ಸಿಂಪಲ್ ಆಗಿ ಕೃಷಿ ವರ್ಕ್ ಮಾಡೋಕೆ ಈ ಟೂಲ್ ಅನ್ನು ಯೂಸ್ ಮಾಡಬಹುದು ಅಂತ ಹೇಳಿ ನನ್ನ ಒಪಿನಿಯನ್ ಹಾಗೆ ಚೆನ್ನಾಗೂನು ಇದೆ ತುಂಬಾ ಈಜಿ ಕೂಡ ವರ್ಕ್ ಮಾಡೋಕೆ ಹಾಗೆ ನಿಮಗೆ ವಿಡಿಯೋ ತೋರಿಸಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಕೃಷಿ ಪ್ರದೇಶದಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಬೈ ಬೈ